ರಕ್ತದಾನದ ಕುರಿತಾದ ಭಯ ಅಜ್ಞಾನವೇ ಹಲವು ಮಂದಿ ಇದರಿಂದ ಹಿಂದೆ ಸರಿಯಲು ಕಾರಣ. ಈ ಹಿನ್ನೆಲೆಯಲ್ಲಿ ಉಜಿರೆ ಎಸ್ಡಿಎಂ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ, ರೋವರ್ಸ್ ಅಂಡ್ ರೇಂಜರ್ಸ್ ಹಾಗೂ ರೆಡ್ ಕ್ರಾಸ್ ಸಂಘಟನೆಗಳು ರಕ್ತದಾನ ಶಿಬಿರ ಆಯೋಜನೆ ಮಾಡುವುದರ ಜೊತೆಗೆ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದವರನ್ನ ಗೌರವಿಸಿತು. ಸಂಸ್ಥೆಯ ನಿರಂತರ ಪ್ರೋತ್ಸಾಹ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಪರಿಣಾಮವಾಗಿ ಈ ಬಾರಿಯ ಶಿಬಿರದಲ್ಲಿ 205 ಜನ ದಾನಿಗಳು ರಕ್ತದಾನ ಮಾಡಿದರು. ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಯ ಸಹಕಾರದಿಂದ ಒಟ್ಟು 205 ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು. ಇವತ್ತು ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಅಂತೇಳಿ ನಾವು ಆಗಸ್ಟ್ 13 ಆಚರಿಸ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ನಾವು ಈ ರಕ್ತದಾನವನ್ನು ಆಯೋಜನೆ ಮಾಡಬೇಕು ಅಂಥೇಳಿ ಕಳೆದ 1.5 ತಿಂಗಳಿಂದ ಪ್ರಯತ್ನ ಮಾಡಿ ಅದಿವತ್ತು ಸಾರ್ಥಕತೆಯನ್ನು ಕಂಡಿದೆ ಅಂತ ಹೇಳಲಿಕ್ಕೆ ಖುಷಿಯಾಗ್ತಾ ಇದೆ. ಈಗಾಗಲೇ ಸುಮಾರು 115 ಹೆಚ್ಚು ಜನ ರಕ್ತದಾನ ಮಾಡಿ ಹೋಗಿರುವಂಥದ್ದು ಬಹಳ ಖುಷಿಯಾಗ್ತಾ ಇದೆ. ಇವತ್ತು 200 ಗಡಿ ದಾಟಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಬಂದಿರುವಂಥದ್ದು ಅದು ಕೂಡ ಒಂದು ವಿಶೇಷವಾದ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಇವತ್ತಿಗೆ 17 ಬಾರಿ ಬ್ಲಡ್ ಡೊನೇಟ್ ಮಾಡ್ತಿದ್ದೇನೆ. ಬ್ಲಡ್ಡು ಎಷ್ಟು ಮುಖ್ಯ ಅಂದರೆ, ಒಂದು ಜೀವನ್ನು ಪ್ರಾಣವನ್ನು ಉಳಿಸುವಂಥ ಬ್ಲಡ್ ಕೊಡಬೇಕಾಗ್ತದೆ. ಯಾವುದೇ ಒಂದು ಪ್ರಾಣ ಅಪಾಯ ಇದ್ದಾಗ ಬ್ಲಡ್ ಸಿಗೋದಿಲ್ಲ, ಹಾಗಿರುವಾಗ ಬ್ಲಡ್ ಡೊನೇಟ್ ಮಾಡೋದಷ್ಟು ಭಾರಿ ಒಳ್ಳೆಯದು. ಹಾಗಿರುವಾಗ ಬ್ಲಡ್ಡು ಯುವಕರು, ಈಗಿನ ಯುವಕರು ಹೆಚ್ಚಿನವರು ಬ್ಲಡ್ ಡೊನೇಟ್ ಮಾಡಬೇಕಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ತಂಡ ವೈದ್ಯಕೀಯ ನೆರವು ನೀಡಿತ್ತು. ಕಾರ್ಯಕ್ರಮದಲ್ಲಿ ಇದುವರೆಗೂ 30 ಬಾರಿ ರಕ್ತದಾನ ಮಾಡಿರುವ ಎಸ್ಡಿಎಂ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕೃಷ್ಣಮೂರ್ತಿ ಮುಖ್ಯ ಅತಿಥಿಯಾಗಿದ್ದು ವಿಶೇಷವಾಗಿತ್ತು.